ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಪಹರಣದ ಬಗ್ಗೆ. ಅಂದರೆ ಯಾವೆಲ್ಲ ರೀತಿಯ ಉದ್ದೇಶಗಳಿಂದ ಮಾಡುವಂಥದ್ದನ್ನ ನಾವು ಅಪಹರಣ ಅಂತ ಕರಿತೀವಿ, ಅಂದರೆ ಕಿಡ್ನ್ಯಾಪಿಂಗ್ ಅಂತ ಕರಿತೀವಿ. ಯಾವುದು ಕಿಡ್ನ್ಯಾಪಿಂಗ್ ಆಗುತ್ತೆ ಮತ್ತು ಯಾವೆಲ್ಲ ರೀತಿಯಾದ ಕಿಡ್ನ್ಯಾಪ್ಗಳಿದೆ, ನೀಡುವಂಥ ಶಿಕ್ಷೆಗಳೇನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಿಡ್ನ್ಯಾಪ್ ಅಂತ ಅಂದಿದ ತಕ್ಷಣ ಪ್ರತಿಯೊಂದು ಕೂಡ ಕಿಡ್ನ್ಯಾಪ್ ಆಗೋದಿಲ್ಲ. ಕೆಲವೊಂದು ಸಲ ಯುವಕ ಯುವತಿಯರು ಪ್ರೀತಿಸ್ತಾ ಇರ್ತಾರೆ, 18 ವರ್ಷ ತುಂಬಿರುತ್ತೆ, ಸ್ವಇಚ್ಛೆಯಿಂದನೇ ಇಬ್ಬರು ಹೋಗಿರ್ತಾರೆ. ಆವಾಗ ಪೇರೆಂಟ್ಸ್ ಏನು ಮಾಡ್ತಾರೆ, ಹುಡುಗಿಯ ಪೇರೆಂಟ್ಸ್ಗಳೇನು ಮಾಡ್ತಾರೆ, ಪೊಲೀಸ್ ಠಾಣೆಗಳಲ್ಲಿ ಕಿಡ್ನ್ಯಾಪ್ ಆಗಿದೆ ಅಂತೆಲ್ಲ ಕೇಸ್ಗಳನ್ನ ಹಾಕ್ತಾರೆ. ಆದರೆ ಅದು ನಿಲ್ಲೋದಿಲ್ಲ, ಯಾಕೆಂದರೆ ಅವರಿಬ್ಬರು ಮೇಜರ್ ಆಗಿರೋದ್ರಿಂದ. ಅದೇ ರೀತಿ ಕೆಲವೊಂದು ಯಾವೆಲ್ಲ ಉದ್ದೇಶಗಳಿಟ್ಕೊಂಡು ಕಿಡ್ನ್ಯಾಪ್ ಮಾಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇದನ್ನು ತಿಳ್ಕೊಂಡು ನಾವು ಅದರ ಮೇರೆಗೆ ಕಾನೂನಿನ ಉಪಯೋಗನ ಪಡ್ಕೋಬೋದು. ಕಾನೂನಿನಲ್ಲಿ ಯಾವ ರೀತಿಯಾಗಿ ಅಪಹರಣ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಅಪಹರಣ ಮಾಡಿದ್ದಾರೆ, ಅದನ್ನು ನಾವು ಕಿಡ್ನ್ಯಾಪ್ ಅಂತ ಕರಿತೀವಿ, ಅಂದರೆ ಅಪಹರಣ ಅಂತ ಕರಿತೀವಿ ಅನ್ನೋದು ಕಾನೂನಿನ ಮುಖಾಂತರ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು, ಇದು ಬಹಳ ಮುಖ್ಯವಾದ ಅಂಶ. ಇದನ್ನು IPC ಸೆಕ್ಷನ್ 359-369 ವಿವರಿಸ್ತಾ ಹೋಗುತ್ತೆ, ಯಾವೆಲ್ಲ ರೀತಿಯಾದ ಅಪಹರಣಗಳನ್ನು ಕಿಡ್ನ್ಯಾಪ್ ಅಂತ ಕಾನೂನು ಸಮ್ಮತಿ ಮಾಡುತ್ತೆ ಅನ್ನೋದನ್ನು ತಿಳಿಸುತ್ತೆ. ಮೊದಲನೇದಾಗಿ ಭಾರತದಿಂದ ಅಪಹರಣ ಮಾಡೋದು, ಅಂದರೆ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಂಥದ್ದು, ಕಾನೂನಿನ ಸಂರಕ್ಷಕರ ಅಡಿಯಲ್ಲಿರುವಂಥವ್ರನ್ನ ಕಿಡ್ನ್ಯಾಪ್ ಮಾಡುವಂಥದ್ದು. ಅಂದರೆ ತಂದೆ ತಾಯಿಯ ಸಂರಕ್ಷಣೆಯಲ್ಲಿ ಮಕ್ಕಳು ಇದ್ದಾಗ, ಗಂಡನ ಸಂರಕ್ಷಣೆಯಲ್ಲಿ ಹೆಂಡತಿ ಇದ್ದಾಗ, ಕಾನೂನು ಯಾರನ್ನು ಸಂರಕ್ಷಕರು ಅಂತ ಕರೀತಾರೆ ಅಂಥವರ ಬಳಿ ಇರುವಂಥವ್ರನ್ನ ಅವರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಮಕ್ಕಳನ್ನಾಗಿರ್ಬೋದು, ಮಹಿಳೆಯರನ್ನಾಗಿರ್ಬೋದು, ಪುರುಷರನ್ನಾಗಿರ್ಬೋದು, ಈ ರೀತಿ ಕರ್ಕೊಂಡು ಹೋಗೋದನ್ನು ನಾವು ಅಪಹರಣ ಅಂತ ಕರಿತೀವಿ. ಭಿಕ್ಷೆ ಬೇಡುವ ಉದ್ದೇಶಕ್ಕಾಗಿ ಅಪ್ರಾಪ್ತ ವಯಸ್ಕರನ್ನು ಕಿಡ್ನ್ಯಾಪ್ ಮಾಡುವಂಥದ್ದು, ಅವರ ಉದ್ದೇಶ ಭಿಕ್ಷೆ ಬೇಡುವಂಥದ್ದಾಗಿರುತ್ತೆ, ಇದನ್ನು ಸೆಕ್ಷನ್ 363ನಲ್ಲಿ ಹೇಳಲಾಗುತ್ತೆ. ಅದೇ ರೀತಿ ಕೊಲೆ ಮಾಡೋ ಉದ್ದೇಶದಿಂದ ಕಿಡ್ನ್ಯಾಪ್ ಮಾಡಿದರೆ ಇದು 364ಅಲ್ಲಿ ಇದು ಈ ವಿಚಾರಗಳು ಬರುತ್ತೆ. ಯಾವುದೇ ಒಂದು ಕಿಡ್ನ್ಯಾಪ್ ಮಾಡೋ ಉದ್ದೇಶ ಅವ್ರನ್ನ ಸಾಯಿಸುವಂಥದ್ದಾಗಿರುತ್ತೆ, ಕೊಲೆ ಮಾಡುವಂಥದ್ದಾಗಿರುತ್ತೆ, ಈ ಒಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಸೆಕ್ಷನ್ಗಳನ್ನೆಲ್ಲ ನಾವು ಕಂಪ್ಲೇಂಟಲ್ಲಿ ಆ್ಯಡ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಈ ವಿಚಾರಗಳನ್ನ ತಿಳ್ಕೊಬೋದು. ಕೆಲವೊಂದು ಸಲ ಏನು ಮಾಡ್ತಾರೆ, ಅವ್ರ ಉದ್ದೇಶನೇ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ, ಅದಕ್ಕೆ ಅವರು ನೋಡುವಂಥ ದಾರಿ ಯಾವುದು, ಕಿಡ್ನ್ಯಾಪ್ ಮಾಡುವಂಥದ್ದು. ಹಣ ಇರುವಂಥ ಮಕ್ಕಳುಗಳ ಹಣ ತಂದೆ ತಾಯಿ ಬಳಿ ಹೆಚ್ಚು ಹಣ ಇದೆ ಅಂತ ಗೊತ್ತಾದರೆ ಅವರ ಮಕ್ಕಳುಗಳನ್ನ ಅಥವಾ ಆ ಮನೆಯ ಮಹಿಳೆಯರನ್ನ ಕಿಡ್ನ್ಯಾಪ್ ಮಾಡುವಂಥದ್ದು, ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಹಿಂಸೆ ಕೊಟ್ಟು ಹಣ ಕೇಳುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ, ಇದನ್ನು ಕೂಡ ಅಪಹರಣ ಅಂತಲೇ ಪರಿಗಣಿಸಲಾಗುತ್ತೆ. ಮತ್ತು ಕೆಲವೊಂದು ಸಲ ಏನು ಮಾಡ್ತಾರೆ, ಯಾರಿಗೂ ಗೊತ್ತಾಗದೆ ಅವ್ರನ್ನ ಬಂಧನದಲ್ಲಿಡಬೇಕು, ಅವರು ಕಾಣಿಸ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಅವರ ಮನೆಯವರು ಪಶ್ಚಾತ್ತಾಪ ಪಡಬೇಕು, ಹಿಂಸೆ ಪಡಬೇಕು. ಯಾರ ಸಂರಕ್ಷಣೆಯಲ್ಲಿರ್ತಾರೋ ಅಲ್ಲಿಂದ ಅವ್ರನ್ನ ಕರ್ಕೊಂಡೋಗಿ ಬೇರೆ ಕಡೆ ಇಟ್ಟು ಬಲವಂತದಲ್ಲಿ ಬಂಧನದಲ್ಲಿಟ್ಟು ಬೇರೆಯವ್ರಿಗೆ ನೋವು ಮಾಡುವಂಥದ್ದು ಅಥವಾ ಬಂಧನದಲ್ಲಿ ಇರೋವಂಥವ್ರಿಗೆ ನೋವು ಮಾಡುವಂಥ ಉದ್ದೇಶದಿಂದ ಈ ಒಂದು ಕಿಡ್ನ್ಯಾಪ್ನ ಮಾಡುವಂಥದ್ದು. ಅದೇ ರೀತಿ ಯಾವುದೇ ಒಬ್ಬ ಮಹಿಳೆಯು ಒಪ್ಪಿಗೆ ಇಲ್ಲದೆ ಯಾವುದೇ ಒಂದು ವಿವಾಹ ಆದರೂ ಕೂಡ ಆಕೆ ಸಮ್ಮತಿ ಇಲ್ಲದೆ ಯಾವುದೇ ಒಂದು ವಿವಾಹ ಆದರೂ ಕೂಡ ಅದು ಊರ್ಜಿತ ವಿವಾಹ ಆಗಿರೋದಿಲ್ಲ. ಅದು ಗೊತ್ತಿದ್ರೂ ಕೂಡ ಮದುವೆ ಆಗೋ ಉದ್ದೇಶದಿಂದ ಯಾವುದೇ ಒಬ್ಬ ಮಹಿಳೆಯರನ್ನ 18 ವರ್ಷ ಮೇಲಾಗಿರ್ಬೋದು ಅಥವಾ ಚಿಕ್ಕವರೇ ಆಗಿರ್ಬೋದು, 18 ವರ್ಷಕ್ಕಿಂತ ಕಡಿಮೆ ಇರೋರನ್ನೇ ಆಗಿರ್ಬೋದು, ಬಲವಂತವಾಗಿ ಮದುವೆ ಆಗೋ ಉದ್ದೇಶದಿಂದ ಕಿಡ್ನ್ಯಾಪ್ ಮಾಡುವಂಥದ್ದು, ಅವ್ರನ್ನ ಮದುವೆ ಆಗೋದಕ್ಕೆ ಒತ್ತಾಯ ಮಾಡುವಂಥದ್ದು, ಈ ರೀತಿಯಾಗಿ ಮಾಡೋದು ಕೂಡ ಒಂದು ಅಪಹರಣ ಅಂತಲೇ ಕರೆಯಲಾಗುತ್ತೆ. ಅದೇ ರೀತಿ ಗಾಯಗೊಳಿಸುವಂಥದ್ದು, ಗುಲಾಮರನ್ನಾಗಿ ಮಾಡೋವಂಥದ್ದು, ಅಂದರೆ ಗಾಯಗೊಳಿಸೋದು ಅಂದರೆ ಕಿಡ್ನ್ಯಾಪ್ ಮಾಡಿ ಅವ್ರಿಗೆ ಹಾನಿಯನ್ನು ಉಂಟು ಮಾಡೋದು, ಅವ್ರಿಗೆ ದೈಹಿಕವಾಗಿ ಹಾನಿಯನ್ನು ಉಂಟು ಮಾಡೋ ಉದ್ದೇಶದಿಂದನೇ ಅವ್ರನ್ನ ಅಪಹರಣ ಮಾಡುವಂಥದ್ದು, ಅವ್ರಿಗೆ ಎದುರಿಸೋದಕ್ಕೆ ಅಥವಾ ಇನ್ಯಾವುದೇ ಬೆದರಿಕೆಗಳನ್ನ ಹಾಕೋದಕ್ಕೆ, ಅವ್ರಿಗೆ ಮಾರಣಾಂತಿಕ ಹಲ್ಲೆಗಳನ್ನ ಮಾಡುವಂಥದ್ದು, ಅದು ಕೂಡ ಅಪಹರಣಗಳಲ್ಲಿ ಒಂದು ಭಾಗವೇ ಆಗಿರುತ್ತೆ. ಮತ್ತು ಕೆಲವೊಂದು ಸಲ ಏನು ಮಾಡ್ತಾರೆ, ಈ ದೇಶದಿಂದ ಬೇರೆ ದೇಶಕ್ಕೆ ಕೆಲಸ ಮಾಡೋದಕ್ಕೆ ಅಂತ ಅವ್ರನ್ನ ಪುಸ್ತಲಾಯಿಸಿ ಕರ್ಕೊಂಡೋಗಿ ಅಲ್ಲಿ ಗುಲಾಮಗಿರಿಗೆ ತಳ್ತಾರೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಸಂಬಳನ ನೀಡದೆ, ಯಾವುದೇ ವೇತನನ ನೀಡದೆ, ಕನಿಷ್ಠ ಸೌಲಭ್ಯ ಸೌಕರ್ಯಗಳನ್ನ ಕೂಡ ನೀಡದೆ ಅವ್ರ ಕೈಲಿ ದುಡ್ಸ್ಕೋತಾ ಇರ್ತಾರೆ. ಇದನ್ನು ಕೂಡ ನಾವು ಅಪಹರಣ ಅಂತಲೇ ಪರಿಗಣಿಸಲಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಚಿಕ್ಕ ಮಕ್ಕಳು ಮೈನರ್ ಮಕ್ಕಳುಗಳೇನಿರ್ತಾರೆ, ಅವರ ಮೈ ಮೇಲೆ ಇರುವಂಥ ಚಿನ್ನಾಭರಣಗಳಾಗಿರ್ಬೋದು, ಬೆಲೆ ಬಾಳುವಂಥ ಯಾವುದೇ ವಸ್ತುಗಳನ್ನ ಎತ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನ ಎಳ್ಕೊಂಡು ಹೋಗುವಂಥದ್ದು ಕೂಡ ಅಪಹರಣನೇ ಆಗಿರುತ್ತೆ. ಇದು ಕೂಡ ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧನೇ ಆಗಿರುತ್ತೆ. ಕೆಲವೊಂದು ಸಲ ಅಪ್ರಾಪ್ತ ಹೆಣ್ಮಕ್ಳುಗಳನ್ನ ಅಥವಾ ಬಲವಂತದಿಂದ ಕೆಲವು ಪ್ರಾಪ್ತ ಹೆಣ್ಮಕ್ಳನ್ನು ಕೂಡ ಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳನ್ನು ಕೂಡ ಬಲವಂತದಿಂದ ಕರ್ಕೊಂಡೋಗಿ ವೇಶ್ಯವಾಟಿಕೆಗೆ ತಳ್ಳುವಂಥದ್ದು, ಮಾರುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು ಕೂಡ ಅಪಹರಣ ಅಂತಲೇ ಪರಿಗಣಿಸಲಾಗುತ್ತೆ. ಯಾಕೆಂದರೆ
ಹಕ್ಕೆ ಇಲ್ಲದೆ ಇರೋಂಥ ಮಾಡೋ ಯಾವುದೇ ಕೆಲಸಗಳಾಗಿದ್ರು ಕೂಡ ಅದು ಕಾನೂನು ಬಾಹಿರನೇ ಆಗಿರೋದ್ರಿಂದ ಅವರು ಮೈನರ್ ಆಗಿರಲಿ ಮೇಜರ್ ಆಗಿರಲಿ ಹೆಣ್ಮಕ್ಳುಗಳನ್ನ ವೇಷವಾಟಿಗೆ ತಳ್ಳೋ ಉದ್ದೇಶದಿಂದ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಅವ್ರನ್ನ ನಂಬಿಸಿ ಮೋಸ ಮಾಡಿ ಅವ್ರನ್ನ ಮಾರಾಟ ಮಾಡುವಂಥದ್ದು ಕೂಡ ಅಪಹರಣ ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಎರಡು ರೀತಿಯಾದ ಅಪಹರಣಗಳಿದೆ. ಒಂದು ಭಾರತ ದೇಶದಿಂದ ಹೊರಗಡೆ ಕರ್ಕೊಂಡೋಗಿ ಅಪಹರಣ ಮಾಡುವಂಥದ್ದು, ಇನ್ನೊಂದು ಕಾನೂನುಬದ್ಧ ಸಂರಕ್ಷಕರ ಅಸ್ತಿತ್ವದಿಂದ ಅವ್ರನ್ನ ದೂರ ಮಾಡಿ ಅವ್ರನ್ನ ಅಪಹರಣ ಮಾಡುವಂಥದ್ದು. ಈ ರೀತಿಯಾಗಿ ಎರಡು ರೀತಿಯಲ್ಲಿ ನಾವು ಕಿಡ್ನಾಪಿಂಗ್ನ ಡೆಫಿನೇಷನ್ ಮಾಡ್ತೀವಿ. ಈ ಕಾನೂನುಬದ್ಧ ಸಂರಕ್ಷಕದಿಂದ ಅಪಹರಣ ಮಾಡೋದು ಅಂದರೆ ಯಾರನ್ನೆಲ್ಲ ನಾವು ಕಾನೂನುಬದ್ಧ ಸಂರಕ್ಷಕತ್ವದಿಂದ ಅಪಹರಣ ಮಾಡಿದ್ದಾರೆ ಅಂತ ಕರಿತೀವಿ ಅಂದರೆ, ಒಬ್ಬ ಹುಡುಗ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದರೆ, ಅಥವಾ ಒಬ್ಬ ಮಹಿಳೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವಳಾಗಿದ್ದರೆ, ಅಸ್ವಸ್ಥ ಮನಸ್ಸಿನವರಾಗಿದ್ದರೆ ಕಾನೂನು ನೀಡಿರುವಂಥ ಸಂರಕ್ಷಕರ ಅಸ್ತಿತ್ವದಲ್ಲೇ ಇರಬೇಕಾಗುತ್ತೆ. ಅಂದರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಗಾರ್ಡಿಯನ್ಸ್ ಅಂತ ಏನು ಕರಿತೀವಿ ಅವರಾಗಿರ್ಬೋದು, ಕಾನೂನು ಅವ್ರಿಗೆ ಮಾನ್ಯತೆಯನ್ನು ನೀಡಿರುತ್ತೆ. ಅಂಥವ್ರ ಬಳಿಯಿಂದ ಅವ್ರನ್ನ ಅಪಹರಣ ಮಾಡೋದು ಕೂಡ ಒಂದು ಅಪಹರಣನೇ ಆಗಿರುತ್ತೆ. ಆದ್ದರಿಂದ ಇದನ್ನು ಕೂಡ ಕಾನೂನು ಶಿಕ್ಷಾರ್ಹ ಅಪರಾಧ ಅಂತಲೇ ಕರೆಯುತ್ತೆ. ಈ ಒಂದು ಕಿಡ್ನ್ಯಾಪ್ಗೆ ಯಾವ ರೀತಿಯಾದ ಶಿಕ್ಷೆಯನ್ನು ನೀಡಲಾಗುತ್ತೆ ಅಂದರೆ 7 ವರ್ಷಗಳ ಕಾಲ ಮತ್ತು ಅದಕ್ಕೂ ಮೇಲ್ಪಟ್ಟು ಜೈಲುವಾಸನ ನೀಡಲಾಗುತ್ತೆ, ಮತ್ತು ಇದಕ್ಕೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಅವರು ಯಾವ ರೀತಿಯಾದ ಕಿಡ್ನಾಪ್ ಮಾಡಿದ್ದಾರೆ ಅದರಿಂದ ಯಾವ ರೀತಿ ಪರಿಣಾಮ ಆಗಿದೆ ಅನ್ನೋದ್ರ ಮೇಲೆ ಈ ಒಂದು ಶಿಕ್ಷೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಇದು ಕಾನೂನು ವಿದ್ಯಾರ್ಥಿಗಳಿಗೂ ಕೂಡ ಈ ಕಿಡ್ನಾಪಿಂಗ್ ಅನ್ನೋ ವಿಚಾರಗಳು ತಿಳ್ಕೊಳ್ಳೋದು ಸಬ್ಜೆಕ್ಟ್ ವೈಸಲ್ಲೂ ಕೂಡ ತುಂಬ ಉಪಯುಕ್ತ ಆಗಿರೋದ್ರಿಂದ ಈ ಮಾಹಿತಿಯನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಈ ಒಂದು ಚಾನಲ್ನ ಮೊದಲನೇ ಬಾರಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.